Okay guys, advanced accounting for fifth semester. Okay, become students for Bangalore Central, Bangalore North and Bangalore University people. Okay, but then this subject is even for CA and ICWA. Kuda ide CMA gu kuda ide. Okay na? Yararge ee subject ee topic ide avarella kalthukoli. Investment accounting. Okay na? See, investment accounting as per AS 13. Yenido? AS 13 anta itti accounting standard 13 anta barutte. What is investment? See, investment anta helidre okay na, any asset held for earning income. If you held any asset, it may be land, it may be building, it may be shares, it may be debentures, it may be bonds, yavudadru agirbodu, but land o, building o, plant o, machinery avella kuda ಇನ್ವೆಸ್ಟ್ಮೆಂಟ್ಸ್ ಆಗೋದಿಲ್ಲ. ಏನಾಗಲ್ಲ? ಇನ್ವೆಸ್ಟ್ಮೆಂಟ್ಸ್ ಆಗೋದಿಲ್ಲ. ಆದ್ರೆ ಈ ಬಾಂಡ್ಸು, ಶೇರ್ಸು, ಡಿಬೆಂಚರ್ಸು ಅಂತ ಏನು ಹೇಳ್ತೀವಿ? ಯಾಕೆಂದ್ರೆ ಯಾಕಾಗೋದಿಲ್ಲ ಸರ್ ಅಂದ್ರೆ ಲ್ಯಾಂಡು, ಬಿಲ್ಡಿಂಗು, ಪ್ಲಾಂಟು, ಮೆಷಿನರಿ IFRS ಅಲ್ಲಿ PPEಗೆ ಹೋಗುತ್ತೆ, ಪ್ರಾಪರ್ಟಿ ಪ್ಲಾಂಟ್ ಎಕ್ವಿಪ್ಮೆಂಟ್ ಅಂತ ಹೋಗುತ್ತೆ, AS 16 ಹೋಗುತ್ತೆ. ಅರ್ಥ ಆಗ್ತಿದ್ಯಾ? AS 13 ಬರೋದು ಯಾವ್ದಪ್ಪ ಅಂತೇಳಿದ್ರೆ ಬಾಂಡ್ಸು, ಶೇರ್ಸು, ಬಾಂಡ್ಸ್ ಡಿಬೆಂಚರ್ಸ್ ಶೇರ್ಸ್ ಇವನ್ ಇನ್ಕ್ಲೂಡಿಂಗ್ ಶೇರ್ಸ್ ಕೂಡ ಆಗ್ಬಹುದು. ಅಲ್ಲಿಗೆ ಯಾವುದಾದ್ರು ಅಸೆಟ್ ಅನ್ನ ನೀವು ಓಕೆನಾ ಇನ್ಕಮ್ ಅರ್ನ್ ಮಾಡಬೇಕು ಅಂತ ಹೇಳಿ ಯಾವುದಾದ್ರು ಅಸೆಟ್ ಅನ್ನ ನೀವು ಪರ್ಚೇಸ್ ಮಾಡಿ ನಿಮ್ಮ ಹತ್ರ ಇಟ್ಕೊಂಡಿದ್ರೆ ಅದನ್ನೇ ನಾವು ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಏನಂತ ಹೇಳ್ತೀವಿ? ಇನ್ವೆಸ್ಟ್ಮೆಂಟ್. ಇದರಲ್ಲಿ ಎರಡು ತರ ಇನ್ವೆಸ್ಟ್ಮೆಂಟ್ ಇದೆ. ಒಂದು ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳಿ, ಇನ್ನೊಂದು ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ. ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಯಾವ ಇನ್ವೆಸ್ಟ್ಮೆಂಟ್ ಅನ್ನ ಓಕೆನಾ ನೀವು ಯಾವ ಇನ್ವೆಸ್ಟ್ಮೆಂಟ್ ಅನ್ನ ಒಂದು ವರ್ಷದ ಒಳಗಡೆ ನಿಮ್ಮ ಹತ್ರನೇ ಇಟ್ಕೊಂಡಿರ್ತೀರ. ಇಫ್ ಯು ಹೋಲ್ಡ್ ಎನಿ ಇನ್ವೆಸ್ಟ್ಮೆಂಟ್ ಫಾರ್ ಎ ಪೀರಿಯಡ್ ಆಫ್ ಲೆಸ್ ದ್ಯಾನ್ 12 ಮಂತ್ಸ್, ನೀವು ಪರ್ಚೇಸ್ ಮಾಡಿದಾಗ ನಿಮ್ಮ ಇಂಟೆನ್ಷನ್ ಏನಿರುತ್ತೆ ಅಂದ್ರೆ ಇದನ್ನ ನಾನು 12 ತಿಂಗಳ ಒಳಗಡೆ, ಒಂದು ವರ್ಷದ ಒಳಗಡೆ ಮಾರಬೇಕು, ಇನ್ಕಮ್ ಮಾಡಿಕೊಡ್ಬೇಕು ಅಂತ ಇರುತ್ತೆ. ಅಂತದನ್ನ ನಾವು ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ತೀವಿ. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಯಾವ ಇನ್ವೆಸ್ಟ್ಮೆಂಟ್ ಅಂದ್ರೆ ಮೋರ್ ದ್ಯಾನ್ ಒನ್ ಇಯರ್ ಗೆ ಅಂತ ಹೇಳಿ ಪರ್ಚೇಸ್ ಮಾಡಿರ್ತೀರ, ನಿಮ್ಮ ಹತ್ರ ಇಟ್ಕೊಂಡಿರ್ತೀರ, ಅಂತದನ್ನ ನಾವು ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ತೀವಿ. ನೋಡಿ, ಎರಡೂ ಇನ್ವೆಸ್ಟ್ಮೆಂಟ್ಸ್ ನ ಇಟ್ಕೊಂಡಿರ್ತಕ್ಕಂತ ಉದ್ದೇಶ ಒಂದೇ. ಏನದು? ಏನು ಉದ್ದೇಶ ಇಟ್ಕೊಂಡಿರೋದು? ಇನ್ಕಮ್ ನ ಅರ್ನ್ ಮಾಡಬೇಕು, ಕರೆಕ್ಟಾ? ಅದರಿಂದ ಇಂಟ್ರೆಸ್ಟ್ ಅರ್ನ್ ಮಾಡಬೇಕು, ಡಿವಿಡೆಂಡ್ ಅರ್ನ್ ಮಾಡಬೇಕು, ಹೌದಾ? ಇನ್ವೆಸ್ಟ್ಮೆಂಟ್ ಪ್ರೈಸ್ ಇನ್ಕ್ರೀಸ್ ಆಗ್ಬಹುದು, ಅಪ್ರಿಶಿಯೇಟ್ ಆಗ್ಬಹುದು, ಜಾಸ್ತಿ ಆಗ್ಬಹುದು ಅಂತ ಇಟ್ಕೊಂಡಿರ್ಬಹುದು, ಅಥವಾ ಬೇರೆ ಯಾವ್ದಾದ್ರು ಕಾರಣಗಳಿಗೆ ಇಟ್ಕೊಂಡಿರ್ಬಹುದು, ಅದರ್ ರೀಸನ್ಸ್ ಗೆ, ಕರೆಕ್ಟಾ? ಒಟ್ಟಿನಲ್ಲಿ ಇನ್ಕಮ್ ಅರ್ನ್ ಮಾಡಬೇಕು ಅಂತ ಇಟ್ಕೊಂಡಿರ್ತಕ್ಕಂತ ಅಸೆಟ್ ಅನ್ನ ನಾವೇನಂತ ಹೇಳ್ತೀವಿ? ಇನ್ವೆಸ್ಟ್ಮೆಂಟ್ ಅಂತ ಕರೀತೀವಿ. ಇದನ್ನು ಅಕೌಂಟ್ ಹೆಂಗ್ ಮಾಡೋದು? ಈಗ ನಾನು ಸಿಂಪಲ್ ಆಗಿ ಒಂದು ಜರ್ನಲ್ ಎಂಟ್ರಿ, ಒಂದು ಟ್ರಾನ್ಸಾಕ್ಷನ್ ಹೇಳ್ತೀನಿ. ಯಾರಾದ್ರೂ ಅದಕ್ಕೆ ಜರ್ನಲ್ ಎಂಟ್ರಿ ಹೇಳಿ, ಓಕೆನಾ? ಈಗ ಯಾವುದೋ ಒಂದು ಕಂಪನಿ ಇದು ಓಕೆನಾ, 1 ಲಕ್ಷ ರೂಪಾಯಿ ಅಷ್ಟು ಡಿಬೆಂಚರ್ಸ್ ನ ಪರ್ಚೇಸ್ ಮಾಡ್ತೀವಿ. ಜರ್ನಲ್ ಎಂಟ್ರಿ ಏನ್ ಕೊಡ್ತೀರಾ? ಡಿಬೆಂಚರ್ಸ್ ಪರ್ಚೇಸ್ ಮಾಡಿದ್ದೀರಾ, ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಕರೆಕ್ಟಾ? ಜರ್ನಲ್ ಎಂಟ್ರಿ ಏನ್ ಕೊಡ್ತೀವಿ? ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್ ಬ್ಯಾಂಕ್ ಅಕೌಂಟ್ ಅಂತ ಕೊಡ್ತೀವಿ, ಕರೆಕ್ಟಾ? ಇದು ಕಷ್ಟನೇನಪ್ಪ? ಫಸ್ಟ್ PUC ಇಂದ ಹೇಳ್ಕೊಂಡ್ ಬಂದಿದ್ವಿ, ಏನ್ ಬರ್ತಾ ಇದೆ ಅಕೌಂಟ್ ಡೆಬಿಟ್, ಏನ್ ಹೋಗ್ತಾ ಇದೆ ಅಕೌಂಟ್, ವಾಟ್ ಈಸ್ ಕಮಿಂಗ್ ಇನ್ ಡಿವೆಂಚರ್ಸ್ ಇಸ್ ಕಮಿಂಗ್ ಡೆಬಿಟ್, ಏನ್ ಹೋಗ್ತಾ ಇದೆ ಅಕೌಂಟ್ ಕ್ರೆಡಿಟ್, ಏನಾಗುತ್ತೆ ಬ್ಯಾಂಕ್ ಅಥವಾ ಕ್ಯಾಶ್ ಹೋಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತೀವಿ. ಪರ್ಚೇಸ್ ಮಾಡಿದಾಗ ಈ ಎಂಟ್ರಿ ಕೊಡ್ತೀವಿ. ಸೇಲ್ ಮಾಡಿದಾಗ ಏನ್ ಕೊಡ್ತೀರಾ? ಕ್ಯಾಶ್ ಬರುತ್ತೆ. ಸೇಲ್ ಮಾಡೋದ ಏನ್ ಬರುತ್ತಮ್ಮ ಗಗನ, ಏನ್ ಬರುತ್ತೆ? ಜೋರಾಗಿ ಹೇಳ ನೋಡೋಣ. ವೆರಿ ಗುಡ್. ಇನ್ ಸ್ವಲ್ಪ ಜೋ ಹಿಂಗಿದ್ರೆ ಆಗಲ್ಲ. ಅಯ್ಯೋ, ನಮ್ ಗಂಡಸರು ಜಾತಿನೇ ಸರಿ ಇಲ್ಲ, ಅರ್ಥ ಆಗ್ತಿದ್ಯಾ? ನೀವು ಇನ್ನ ಸ್ಟ್ರಾಂಗ್ ಆಗಿರ್ಬೇಕು, ಓಕೆನಾ? ನೀವೆಲ್ಲ ಹಾಕುವಾಗ ನೋಡ್ತೀರಾ, ನಾವೇ ಕರ್ಬಲ್ಲ, ರೂಲ್ ಮಾಡಲ್ವಾ? ಹೆಣ್ಮಕ್ಳ ಮೇಲೆ ದಬ್ಬಾಳಿಕೆ ಮಾಡ್ತೀವಿ, ಮಾಡಬಾರ್ದಂಗಿಲ್ಲ. ಸಿ, ಇನ್ವೆಸ್ಟ್ಮೆಂಟ್ ನಾವು ಸೇಲ್ ಮಾಡಿದಾಗ ಕ್ಯಾಶ್ ಬರುತ್ತೆ ಅಥವಾ ಬ್ಯಾಂಕ್ ಬರುತ್ತೆ, ಏನ್ ಹೋಗುತ್ತೆ? ಡಿಬೆಂಚರ್ ಹೋಗುತ್ತೆ. ಸೊ ಪರ್ಚೇಸ್ ಮಾಡಿದಾಗ ಡಿಬೆಂಚರ್ ಅಕೌಂಟ್ ಡೆಬಿಟ್ ಬ್ಯಾಂಕ್ ಅಕೌಂಟ್, ಸೇಲ್ ಮಾಡಿದಾಗ ಬ್ಯಾಂಕ್ ಅಕೌಂಟ್ ಡೆಬಿಟ್ ಡಿಬೆಂಚರ್ ಅಕೌಂಟ್. ಈ ಎರಡ್ ಜನ ಏನ್ರಿ ಕಷ್ಟ ನಿಮ್ಗೆ?
ಇನ್ವೆಸ್ಟ್ಮೆಂಟ್ ಅಕೌಂಟ್ ಏನಕ್ಕೆ ಮಾಡ್ತೀವಿ ಫಸ್ಟ್ ಅದನ್ನ ಹೇಳ್ಕೊಡ್ತೀವಿ. ಇನ್ವೆಸ್ಟ್ಮೆಂಟ್ ಅಕೌಂಟ್ ಮಾಡೋ ಉದ್ದೇಶ ಇಷ್ಟೇ, ನಮಗೆ ಆ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಅಸೆಟ್ ಅನ್ನ ಪರ್ಚೇಸ್ ಮಾಡಿ ಮಾರೋವರೆಗೂ ನಮಗೆ ಎಷ್ಟು ಲಾಭ ಬಂದಿದೆ ಎಷ್ಟು ನಷ್ಟ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಯಾವಾಗ್ಲೂ ಲಾಭನೇ ಬರುತ್ತೆ ಅನ್ನೋಂಗೆ ಏನಿಲ್ಲ. ಒಂದೊಂದ್ಸರಿ ಏನಾಗ್ಬೋದು, ನಷ್ಟನೂ ಆಗ್ಬೋದು. ಹೌದಾ? 100 ರೂಪಾಯಿ ಒಂದು ಡಿಬೆಂಚರ್ ಪರ್ಚೇಸ್ ಮಾಡಿರ್ತೀರ, ಅದ್ರ ಮಾರ್ಕೆಟ್ ಪ್ರೈಸ್ 95 ರೂಪಾಯಿ ಆಗ್ಬಿಡ್ಬೋದು, ಅವಾಗ ಲಾಸ್ ಆಗುತ್ತೆ. ಕರೆಕ್ಟಾ ಇಲ್ವಾ? ಕರೆಕ್ಟ್. ಅದೇ ತರ 100 ರೂಪಾಯಿ ಡಿಬೆಂಚರ್ ನ 105 ರೂಪಾಯಿ ಪರ್ಚೇಸ್ ಮಾಡಿದ್ರೆ ಸೇಲ್ ಮಾಡ್ತೀವಿ, ಅವಾಗ ಲಾಭನೂ ಬರ್ಬೋದು. ಹೌದಾ? ಸೊ ಈ ಲಾಭ ನಷ್ಟಗಳನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ನಾವು ಇನ್ವೆಸ್ಟ್ಮೆಂಟ್ ಅಕೌಂಟ್ ಅನ್ನ ಮಾಡ್ತಕ್ಕಂತ ಒಂದು ಅನಿವಾರ್ಯತೆ ಇದೆ. ಹಾಗಾದ್ರೆ ನಾವು ಪರ್ಚೇಸ್ ಮಾಡಿದಾಗ ಸೇಲ್ ಮಾಡಿದಾಗ ಮಾತ್ರ ನಾವು ಇನ್ವೆಸ್ಟ್ಮೆಂಟ್ ಅಕೌಂಟ್ ಮಾಡೋದಲ್ಲ. ಇನ್ವೆಸ್ಟ್ಮೆಂಟ್ ಅಕೌಂಟ್ ನ ನೀವು ಪರ್ಚೇಸ್ ಮಾಡಿದ ತಕ್ಷಣ ಒಂದು ಅಕೌಂಟ್ ಓಪನ್ ಮಾಡಿ ಇಟ್ಕೊಂಡಿರ್ತೀರ. ಎಷ್ಟಕ್ಕೆ ಪರ್ಚೇಸ್ ಮಾಡಿದೆ, ಯಾವ ಡೇಟ್ ಅಲ್ಲಿ ಪರ್ಚೇಸ್ ಮಾಡಿದೆ, ಪರ್ಚೇಸ್ ಮಾಡಿದಾಗ ನಂಗೆ ಲಾಭ ಬಂದಿದೆ ನಷ್ಟ ಆಗಿದೆಯಾ ಅದನ್ನ ನಾವು ತೋರಿಸ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಅಕೌಂಟ್ ನ ಮಾಡಬೇಕು. ನೋಡಿ, ನೀವು ಇನ್ವೆಸ್ಟ್ಮೆಂಟ್ ನ ಪರ್ಚೇಸ್ ಮಾಡಬೇಕಾದ್ರೆ ಅಥವಾ ಸೇಲ್ ಮಾಡಬೇಕಾದ್ರೆ, ಸೇ ಫಾರ್ ಎಕ್ಸಾಂಪಲ್, 1st January 2020 ನಲ್ಲಿ ನಂದು ಓಪನಿಂಗ್ ಇಯರ್ ಇದೆ ಅಂತ ಅನ್ಕೋಣ, ಅಥವಾ ಕಂಪನಿದು ಓಪನಿಂಗ್ ಇಯರ್ ಯಾವಾಗ, 1st January 2020, ಎಂಡಿಂಗ್ ಯಾವತ್ತಾಗುತ್ತೆ, 31st December 2020 ಆಗುತ್ತೆ. ಕರೆಕ್ಟಾ? ಕಂಪನಿ ಯೂಶುವಲ್ ಆಗಿ ಯಾವುದೇ ಕಂಪನಿ ಇದು ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್ ಪರ್ಚೇಸ್ ಮಾಡಿದ್ರೆ ಕಂಪನಿಯವರು 6 ತಿಂಗಳು ಒಂದ್ಸರಿ ಇಂಟ್ರೆಸ್ಟ್ ಅನ್ನ ಕೊಡ್ತಾರೆ. ವರ್ಷಕ್ಕೆ ಒಂದ್ಸರಿ ಅಲ್ಲ, ಯಾವಾಗ ಕೊಡ್ತಾರೆ, 6 ತಿಂಗಳು ಒಂದ್ಸರಿ ಕೊಡ್ತಾರೆ. ಸಪೋಸ್ ಆ ಕಂಪನಿ 30ನೇ ತಾರೀಕು June 20, 21 ಒಂದ್ಸರಿ ಡಿವಿಡೆಂಡ್ ಕೊಡುತ್ತೆ ಅಥವಾ ಇಂಟ್ರೆಸ್ಟ್ ಕೊಡುತ್ತೆ. 31/12/2020 ಒಂದ್ಸರಿ ಇಂಟ್ರೆಸ್ಟ್ ಕೊಡುತ್ತೆ. ಓಕೆನಾ? ನೋಡಿ, ನೀವೇನಾದ್ರೂ ಯಾವ್ದಾದ್ರು ಕಂಪನಿದು ಡಿಬೆಂಚರ್ಸ್ ಅನ್ನ ಜನವರಿನಲ್ಲಿ ಪರ್ಚೇಸ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ತಿಂಗಳಾಗುತ್ತೆ, 6 ತಿಂಗಳಾಗುತ್ತೆ. 6 ತಿಂಗಳಿಗೆ ಬಡ್ಡಿ ಏನಿರುತ್ತೆ ಅದನ್ನ ನಿಮಗೆ ಕೊಡ್ತಾರೆ. ಓಕೆನಾ? ಸಪೋಸ್ 1st July 2020 ಇಂದ December 2020 ವರ್ಗೂ ಇಟ್ಕೊಂಡಿದ್ರಿ ನಿಮ್ಮ ಹತ್ರನೇ ಅಂತ ಇಟ್ಕೊಳ್ಳಿ, ಇಲ್ಲಿ 6 ತಿಂಗಳು ಬಡ್ಡಿ ಬರುತ್ತೆ. ಎಸ್ ಆರ್ ನೋ? ಅರ್ಥ ಆಗ್ಲಿಲ್ವಾ? ಫ್ರಮ್ July 2020 to December 2020, ಇಫ್ ಯು ಹೆಲ್ಡ್ ದೋಸ್ ಇನ್ವೆಸ್ಟ್ಮೆಂಟ್, ಇಫ್ ಯು ಹೋಲ್ಡ್ ದಸ್ ಇನ್ವೆಸ್ಟ್ಮೆಂಟ್, ಯು ವಿಲ್ ಅರ್ನ್ ಅನ್ ಇಂಟ್ರೆಸ್ಟ್ ಆಫ್ ಫಾರ್ 6 ಮಂತ್ಸ್. ಕರೆಕ್ಟಾ? ಫ್ರಮ್ ಹಿಯರ್ ಟು ಹಿಯರ್ ಯು ಅರ್ನ್ 6 ಮಂತ್ಸ್ ಇಂಟ್ರೆಸ್ಟ್, ಫ್ರಮ್ ಹಿಯರ್ ಟು ಹಿಯರ್ ಯು ಅರ್ನ್ 6 ಮಂತ್ಸ್ ಇಂಟ್ರೆಸ್ಟ್, ಟೋಟಲ್ 12 ಮಂತ್ಸ್ ಇಂಟ್ರೆಸ್ಟ್ ಯು ವಿಲ್ ಅರ್ನ್. ಕರೆಕ್ಟಾ? ಕರೆಕ್ಟ್. ಈಗ ನನ್ನ ಎಕ್ಸಾಂಪಲ್ ಅಲ್ಲಿ ಗಗನ ಇದ್ದಾಳೆ ಅಂತ ಅನ್ಕೋಣ. ಓಕೆನಾ? ಗಗನ ಪರ್ಚೇಸ್ 1000 ಡಿಬೆಂಚರ್ಸ್ ಪೇಯಿಂಗ್ 10% ಇಂಟ್ರೆಸ್ಟ್. ಓಕೆನಾ? ಆನ್ 1st of January 2020, ಆನ್ 1st of January 2020 ಅಂತ ಅನ್ಕೋಣ. ಆಲ್ ಆಫ್ ಯು ಗೆಟಿಂಗ್ ಇಟ್? 2020 ನಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಅರ್ಥ ಆಯ್ತಾಯ್ತು? ವೆರಿ ಗುಡ್. ಈಗ 2020 ನಲ್ಲಿ ಪರ್ಚೇಸ್ ಮಾಡಿದ್ದಾರೆ, ಆ ಹುಡುಗಿ ಏನ್ ಮಾಡಿದ್ದಾಳೆ ಅಂದ್ರೆ 31st March 2020 ನಲ್ಲಿ ದುಡ್ಡು ಬೇಕಾಯ್ತು ಗಗನಕ್ಕೆ. ದುಡ್ಡು ಇಲ್ಲ ಹುಡುಗಿ ಅಂತ, ಆದ್ರೆ ಏನಿದೆ, ಡಿಬೆಂಚರ್ಸ್ ಇದೆ. ಆ ಹುಡುಗಿ ಏನ್ ಮಾಡಿದ್ಲು, ಮಾರ್ಬಿಟ್ಲು ಡಿಬೆಂಚರ್ಸ್ ನ. ಯಾರಿಗ್ ಮಾರಿದ್ಲು? ಪ್ರಿಯಾಂಕಕ್ ಮಾರಿದ್ಲು ಅಂತ. ಓಕೆನಾ? ಪ್ರಿಯಾಂಕ ಯಾವತ್ ಮಾರಿದ್ಲು, 31st March 2020. ಕರೆಕ್ಟಾ? ಕರೆಕ್ಟ್ ಇಲ್ವೋ? ಎಸ್. ಈಗ ಗಗನ January 2020 ಇಂದ 31st March 2020 ವರ್ಗೂ ಆ ಹುಡುಗಿನೇ ಇಟ್ಕೊಂಡಿದ್ರು ಡಿಬೆಂಚರ್ಸ್, 3 ತಿಂಗಳು ಇಟ್ಕೊಂಡಿದ್ರು. ಕರೆಕ್ಟಾ? ಇನ್ನೊಂದು 3 ತಿಂಗಳು June 2020 ವರ್ಗೂ ಆ ಹುಡುಗಿ ಇಟ್ಕೊಂಡಿದ್ರೆ ಆ ಕಂಪನಿಯಿಂದ 6 ತಿಂಗಳದ್ದು ಇಂಟ್ರೆಸ್ಟ್ ಬರೋದಾ ಇಲ್ವಾ? ಬರೋದು. ಆ ಹುಡುಗಿ ಪಾಪ ದುಡ್ಡು ಬೇಕಾಯ್ತು, ಮಾರ್ಬಿಡ್ತಾ ಇದ್ದಾರೆ. ಅರ್ಥ ಆಗ್ತಿದ್ಯಾ? ಮಾರ್ಬಿಡ್ತಾ ಇದ್ದಾರೆ. ಮಾರ್ಬೇಕಾದ್ರೆ ಪ್ರಿಯಾಂಕಾ ಜನವರಿಯಿಂದ ಮಾರ್ಚ್ ವರ್ಗೂ ನಾನು 3 ತಿಂಗಳು ಡಿಬೆಂಚರ್ಸ್ ನ ನಾನೇ ಇಟ್ಕೊಂಡಿದ್ದೆ, ಇನ್ನೊಂದು 3 ತಿಂಗಳು ಇಟ್ಕೊಂಡಿದ್ರೆ ಹೌದಾ ನನಗೆ ಬಡ್ಡಿ ಬರೋದು 6 ತಿಂಗಳದ್ದು
ನನಗೊಂದ್ಸ ಮಾಡೋ, ನಾನು 1000 ಡಿಬೆಂಚರ್ಸ್ ನ ನಿಮಗೆ 10 ರೂಪಾಯಿ ಪ್ರಕಾರ ಮಾರ್ಬಿಡ್ತೀನಿ. ಓಕೆನಾ? ಮಾರ್ಬಿಡ್ತೀನಿ. ನೀನು ನನಗೆ 10% ಬಡ್ಡಿ ತರ ಅಂದ್ರೆ ಎಷ್ಟಾಗುತ್ತೆ? 1000 ರೂಪಾಯಿ ಆಗುತ್ತೆ ವರ್ಷಕ್ಕೆ. ನನಗೆ ಬರಬೇಕಾಗಿರೋ ಎಷ್ಟು ತಿಂಗಳದು? 12 ತಿಂಗಳದು ಬಡ್ಡಿನ. ಓಕೆನಾ? ಈ 10000 ರೂಪಾಯಿ ಜೊತೆಯಲ್ಲಿ ಸೇರಿಸ್ಬಿಟ್ಟು ಕೊಡ್ಬಿಡು. ಯಾಕೆ? ಆಲ್ರೆಡಿ ಶಿ ಅರ್ನ್ಡ್. ಕರೆಕ್ಟಾ? ಜನವರಿ ಟು ಮಾರ್ಚ್ ಅರ್ನ್ ಮಾಡಿದಾಳೆ ಅವಳು. ಕರೆಕ್ಟಾ? ಎಸ್ ಆರ್ ನೋ? ಅರ್ನ್ ಮಾಡಿದಾಳೆ. ಈಗ ಅವಳಿಗೆ ಇನ್ವೆಸ್ಟ್ಮೆಂಟ್ ಅಕೌಂಟ್ ಮಾಡ್ಕೊಳ್ಬೇಕು ಅಂದ್ರೆ, ಸೇ ಫಾರ್ ಎಕ್ಸಾಂಪಲ್, ಇದು ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂತ ಅನ್ಕೋಣ. ಏನಿದು? ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂತ ಅನ್ಕೋಣ. ಇದರಲ್ಲಿ ಫಸ್ಟ್ ಪರ್ಚೇಸ್ ಮಾಡಿದಾಗ ಅವಳಿಗೆ 2 ಬ್ಯಾಂಕ್ ಅಕೌಂಟ್ ಅಂತ ಹೇಳಿ 10000 ರೂಪಾಯಿ, 1000 ಡಿಬೆಂಚರ್ಸ್ 10 ರೂಪಾಯಿ ಪ್ರಕಾರ 10000 ರೂಪಾಯಿ ಅರ್ನ್ ಮಾಡಿದಾಳೆ. ಕರೆಕ್ಟಾ? ಯಾವಾಗ ಪರ್ಚೇಸ್ ಮಾಡಿರೋದು? ಜನವರಿ 20. ಕರೆಕ್ಟಾ? ಅವಳಿಗೆ ಮಾಡ್ತಾ ಇರೋದು ಯಾವತ್ತು? 31st of March 2020 ಮಾಡ್ತಾ ಇದ್ದಾರೆ. ಕರೆಕ್ಟಾ? ಆ ಹುಡುಗಿಗೆ ಒಂದಷ್ಟು ಲಾಭ ಬಂದಿರುತ್ತೆ ತಾನೆ? ಬಂದಿರುತ್ತಾ ಇಲ್ವಾ? ಬಂದಿರುತ್ತೆ. ಎಷ್ಟು ಬಂದಿರುತ್ತೆ? 1000 × 3/12 ಎಷ್ಟು ಬರುತ್ತೆ ಹೇಳು? 1000 × 3/12 250 ರೂಪೀಸ್ ಬರುತ್ತೆ. ಕರೆಕ್ಟಾ? ಸಿಂಪಲ್ ಎಕ್ಸಾಂಪಲ್ ಹೇಳ್ತಾ ಇದ್ದೀವಿ, ಸಿಂಪಲ್ ಎಕ್ಸಾಂಪಲ್. ಓಕೆನಾ? ಸಪೋಸ್ ಇದನ್ನ ಪ್ರಿನ್ಸಿಪಲ್ ಅಮೌಂಟ್ ಅಂತ ಹಾಕಿ, ಪ್ರಿನ್ಸಿಪಲ್ ಕಾಲಮ್ ಹಾಕಿ, ಇಲ್ಲಿ ಇಂಟ್ರೆಸ್ಟ್ ಕಾಲಮ್. ಎಷ್ಟಪ್ಪ ಬಂದಿರುತ್ತೆ ಇಂಟ್ರೆಸ್ಟ್ ಅಮೌಂಟ್? 250 ರೂಪೀಸ್ ಬಂದಿರುತ್ತೆ. ಎಷ್ಟಕ್ಕಪ್ಪ ಮಾರ್ತಾ ಇದ್ದಾಳೆ ಅವಳಿಗೆ? ಸಪೋಸ್ ಮಾರಿದ್ರೆ 10,000 ಅಸಲಿಗೆ ಮಾರ್ತಾವಳೆ, 250 ರೂಪೀಸ್ ಇಸ್ಕೋತಾಳೆ, ಅಕೌಂಟ್ ಕ್ಲೋಸ್ ಆಗೋಯ್ತಲ್ವಾ? ಆಯ್ತಾ ಇಲ್ವಾ? ದೊಡ್ಡ ಅಕೌಂಟ್ ಆಯ್ತು, ಗಮನದಾರಿ ಅಕೌಂಟ್ ಆಯ್ತು, ಏನು ಇಲ್ಲ. ಕರೆಕ್ಟಾ? ಇದು ಅರ್ಥ ಆಯ್ತಾ ನಿಮ್ಗೆ? ಈಗ 10,000 + 250, 10,250 ಪ್ರಿಯಾಂಕ ಕೊಟ್ರೆ, ಪ್ರಿಯಾಂಕ ವಿಲ್ ಬಿಕಮ್ ದ ಓನರ್ ಆಫ್ ದ ಡಿವೈಸ್. ಕ್ಲಿಯರ್? ಈಗ ಇನ್ನೊಂದು ಎಕ್ಸಾಂಪಲ್ ಹೇಳಿ. ನನ್ನ ಕ್ವಶನ್ ಹೋಗೋದಕ್ಕೆ, ಮೈನ್ ಕ್ವಶನ್ಸ್ ಹೋಗೋದಕ್ಕೆ ಮುಂಚೆ ಇದೆಲ್ಲ ನಿಮ್ ತಲೆ ತಿನ್ಬಿಟ್ಟಿರ್ತೀನಿ, ಆಮೇಲಿಂದ ನಿಮ್ ಡೇಟ್ ಕನ್ಫ್ಯೂಷನ್ ಆಗಲ್ಲ. ಓಕೆನಾ? ಈಗ ಸೇ ಫಾರ್ ಎಕ್ಸಾಂಪಲ್, ಆ ಹುಡುಗಿ ಯಾರೋ ಗಗನ ಜನವರಿ ಪರ್ಚೇಸ್ ಮಾಡಿದ್ದಾರೆ. ಸೇಲ್ ಮಾಡಿರೋದು 30ನೇ ತಾರೀಕು ಸೆಪ್ಟೆಂಬರ್ 2020 ಮಾಡಿದ್ದಾರೆ. 30ನೇ ತಾರೀಕು ಸೆಪ್ಟೆಂಬರ್ 2020 ಮಾಡಿದ್ದಾರೆ. ಅಲ್ಲಿಗೆ ಆ ಹುಡುಗಿ ಯಾವ ಡೇಟ್ ಇಂದ ಯಾವ ಡೇಟ್ ವರ್ಗೂ ಇಟ್ಕೊಂಡಿದ್ದಾಳೆ? ಜನವರಿಯಿಂದ ಸೆಪ್ಟೆಂಬರ್ ವರ್ಗೂ ಇಟ್ಕೊಂಡಿದ್ದಾಳೆ. ಇಲ್ಲಿ ಜನವರಿಯಿಂದ ಜೂನ್ ವರ್ಗೂ 6 ತಿಂಗಳು ಬಡ್ಡಿ ತಗೊಂಡ್ಬಿಟ್ಟಿದ್ದಾಳೆ. ಆಲ್ರೆಡಿ ತಗೊಂಡ್ಬಿಟ್ಟಿದ್ಯಾ ಇಲ್ವೋ? ತಗೊಂಡ್ಬಿಟ್ಟಿದ್ಯಾ. ಕರೆಕ್ಟಾ? ಇನ್ ತಗೋಬೇಕಾಗಿರೋದು ಎಲ್ಲಿಂದ? ಜುಲೈಯಿಂದ ತಗೊಳ್ಬೇಕು. ಜುಲೈ, ಆಗಸ್ಟ್, ಸೆಪ್ಟೆಂಬರ್, 30ನೇ ತಾರೀಕು. ಅಲ್ಲಿಗೆ ಇಲ್ಲಿ 3 ತಿಂಗಳದು ಬಡ್ಡಿ. ಸಪೋಸ್ ಇಲ್ಲಿ ಮಾರಂಗಿದ್ರೆ ಪ್ರಿಯಾಂಕಾಗ ಏನ್ ಹೇಳ್ತೀಯಾ? ನೋಡಮ್ಮ 10,000 ರೂಪಾಯಿ. ಓಕೆನಾ? ಪ್ಲಸ್ 250, 10,250 ಕೊಡು. ಅರ್ಥ ಆಗ್ತಿದ್ಯಾ? ಇಲ್ಲಿಂದ ಇಲ್ಲಿಗೆ ಸೆಪ್ಟೆಂಬರ್ ಇಂದ ಅಥವಾ ಅಕ್ಟೋಬರ್ ಇಂದ ನಿನ್ಗೆ ಡಿಸೆಂಬರ್ ವರೆಗೂ 3 ತಿಂಗಳದು ನನಗೆ 250 ಆಲ್ರೆಡಿ ಕೊಟ್ಬಿಟ್ಟಿರ್ತೀಯಾ. ಹೌದಾ? ನೀನು ಡಿಸೆಂಬರ್ ವರೆಗೂ ಕಾದ್ರೆ ನಿನ್ಗೆ ಕಂಪನಿ ಎಷ್ಟು ಕೊಡ್ತಾರೆ? 500 ರೂಪಾಯಿ ಕೊಡ್ತಾರೆ. ಅರ್ಥ ಆಗ್ತದೆ? ನೀನ್ ಕೊಟ್ಟರೋ ಅಂತ ಇಂಟ್ರೆಸ್ಟ್ ನಿನ್ಗೆ ಬಂದ್ಬಿಡುತ್ತೆ ಅಂತ ಹೇಳ್ತೀನಿ. ಅರ್ಥ ಆಯ್ತಾ? ಇದೇ ಡೇಟಿನ ಮಹತ್ವ. ಇಲ್ಲಿ ಡೇಟ್ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ವೆಸ್ಟ್ಮೆಂಟ್ ಅಕೌಂಟ್ ಇಸ್ ಪಂಗನಾಮ. ಕ್ಲಿಯರಾ? ಈಗ ಲೆಟ್ ಅಸ್ ಟೇಕ್ ಒನ್ ಸ್ಮಾಲ್ ಪ್ರಾಬ್ಲಮ್. ಓಕೆನಾ? ಒಂದ್ ಚಿಕ್ಕದೊಂದು ಪ್ರಾಬ್ಲಮ್ ತಗೋಣ. ಹೆಂಗ್ ಮಾಡೋದು ನೋಡೋಣ. ನನಗೆ ನನ್ನ ಕಣ್ಣಿಗೆ 2017 ಕ್ವಶನ್ ಪೇಪರ್ ನೋಡೋಣ. ಯಾರಾದ್ರೂ 2017 ನೋಡಿ, 18 ಆಮೇಲೆ ಮಾಡ. ಓಕೆನಾ? ಫಸ್ಟ್ 17 ಕ್ವಶನ್ ನಂಬರ್ 6. ಓಕೆ ಗೈಸ್, 2017 ಅಲ್ಲಿ ಒಂದು ಕ್ವಶನ್ ಇದೆ. ಫಸ್ಟ್ ಕ್ವಶನ್ ಕ್ಲೀನ್ ಆಗಿ ಅರ್ಥ ಮಾಡ್ಕೋಣ, ಆಮೇಲಿಂದ ಸೊಲ್ಯೂಷನ್ ಮಾಡ. ಬಿಕಾಸ್ ಬೈಸ್ 12% ಡಿಬೆಂಚರ್ಸ್ ಆಫ್ ದ ನಾಮಿನಲ್ ವ್ಯಾಲ್ಯೂ ಆಫ್ 20,000 ರುಪೀಸ್
at 96 cum interest on 31st March 2013. Okay, interest payable half yearly on 30th of June and 31st of December. Calculate total purchase price and show its allocation to capital and revenue. Right, Chandra. ಅದರಲ್ಲಿ ಕ್ಯಾಪಿಟಲ್ ಎಷ್ಟು ರೆವಿನ್ಯೂ ಎಷ್ಟು ಕ್ಯಾಪಿಟಲ್ ಅಂದ್ರೆ ನೀನು ಎಷ್ಟು ಪ್ರಿನ್ಸಿಪಲ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆಯಾ ಅದರಿಂದ ಎಷ್ಟು ಲಾಭ ನಷ್ಟಗಳು ಆಗಿದೆ ಅನ್ನೋದನ್ನ ರೆವಿನ್ಯೂ ಅಂತ ಹೇಳ್ತೀವಿ ಇಲ್ಲಿ ಸರ್ ಇಲ್ಲಿ ಎರಡು ತರ ಬರುತ್ತೆ ಒಂದು ಕಮ್ ಇಂಟ್ರೆಸ್ಟ್ ಇನ್ನೊಂದು ಎಕ್ಸ್ ಇಂಟ್ರೆಸ್ಟ್ ಅಂತ ಹೇಳಿ ಕಮ್ ಇಂಟ್ರೆಸ್ಟ್ ಅಂದ್ರೆ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಅಂತ ಹೇಳಿ ಓಕೆನಾ ಏನದು ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಅಂತ ಹೇಳಿ ಎಕ್ಸ್ ಇಂಟ್ರೆಸ್ಟ್ ಅಂದ್ರೆ ಎಕ್ಸ್ಕ್ಲೂಡಿಂಗ್ ಇಂಟ್ರೆಸ್ಟ್ ಅಂತ ಹೇಳಿ ಇಲ್ಲಿ ಅವನು ಡಿಬೆಂಚರ್ ಎಷ್ಟು ರೂಪಾಯಿ ಅಂತ ಕೊಟ್ಟಿಲ್ಲ ಓಕೆನಾ ಒಂದು ಡಿಬೆಂಚರ್ ಬೆಲೆ 100 ರೂಪಾಯಿ ಅಂತ ಅನ್ಕೋಣ ಒಂದು ಡಿಬೆಂಚರ್ ಬೆಲೆ ಎಷ್ಟಂತೆ 100 ರೂಪಾಯಿ ಅಂತೆ 100 ರೂಪಾಯಿ ಡಿಬೆಂಚರ್ ನ ಅವನು ಎಷ್ಟಕ್ಕೆ ಪರ್ಚೇಸ್ ಮಾಡ್ತಾ ಇದ್ದಾನೆ 96 ರೂಪೀಸ್ ಪರ್ಚೇಸ್ ಮಾಡ್ತಾ ಇದ್ದಾನೆ ಈ 96 ರೂಪೀಸ್ ಏನಾಗಿದೆ ಕಮ್ ಇಂಟ್ರೆಸ್ಟ್ ಅಂದ್ರೆ ಏನು ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ ಈ 96 ರೂಪೀಸ್ ಅಲ್ಲಿ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಅಂತ ಹೇಳ್ತಾ ಇದ್ದಾನೆ ಪರ್ಚೇಸ್ ಮಾಡಿರೋ ಡೇಟ್ ಯಾವತ್ತು ಅಂತ ಹೇಳಿದ್ರೆ ಯಾವತ್ತಂತೆ 31st March 2013 ಕರೆಕ್ಟ್ ನಿಮಗೆ ಡಿವಿಡೆಂಡ್ ಕೊಡ್ತಕ್ಕಂತ ಡೇಟ್ ಯಾವತ್ತಪ್ಪ ಅಂದ್ರೆ 30ನೇ ತಾರೀಕು ಜೂನ್ ಮತ್ತೆ 31ನೇ ತಾರೀಕು ಡಿಸೆಂಬರ್ ಕರೆಕ್ಟ್ ನೋಡಿ ಫಸ್ಟ್ ಜುಲೈ 2000 ಅಥವಾ ಯಾವ ಡೇಟ್ ಇದೆ ಇದು 6 ತಿಂಗಳಾಯ್ತು ಕರೆಕ್ಟ್ ಫಸ್ಟ್ ಆಫ್ ಜನವರಿ ಇಂದ 30th ಆಫ್ ಜೂನ್ ಗೆ 6 ತಿಂಗಳಾಯ್ತು ಕರೆಕ್ಟ್ ನೋಡಿ ಫಸ್ಟ್ ನಿಮಗೆ ಇನ್ನೊಂದು ಪಾಯಿಂಟ್ ಹೇಳ್ಬೋದು ಎರಡು ಡೇಟ್ ಅಲ್ಲಿ ಯಾವ ಇಂಟ್ರೆಸ್ಟ್ ಯಾವ ಡೇಟ್ ಅಲ್ಲಿ ಕೊಡ್ತಾ ಇದ್ರೆ ಎರಡು ಡೇಟ್ ಅಲ್ಲಿ ಕೊಡ್ತಾ ಇದ್ರೆ ಯಾವ ಡೇಟ್ ಅಲ್ಲಿ ಕೊಡ್ತಾ ಇದ್ರೆ ಜೂನ್ ಅಲ್ಲಿ ಮತ್ತೆ ಡಿಸೆಂಬರ್ ಅಲ್ಲಿ ಡಿಸೆಂಬರ್ ಕೊನೆಯದು ಅಂತ ಹೇಳಿದ್ರೆ ಬಿಗಿನಿಂಗ್ ಯಾವತ್ತಾಗಿರುತ್ತಪ್ಪ ಯಾವತ್ತಾಗಿರುತ್ತೆ ಜನವರಿನಲ್ಲಿ ಆಗುತ್ತೆ ಕರೆಕ್ಟ್ ಈ ವಿಕಾಸ್ ಯಾರಿಂದ ಪರ್ಚೇಸ್ ಮಾಡ್ತಾ ಇದ್ದಾನಲ್ವಾ ಯಾವತ್ ಪರ್ಚೇಸ್ ಮಾಡ್ತಾ ಇದ್ದಾನೆ ಮಾರ್ಚ್ ಪರ್ಚೇಸ್ ಮಾಡ್ತಾ ಇದ್ದಾನೆ ಕರೆಕ್ಟ್ ಮಾರ್ಚ್ ಹೌದಾ ಮಾರ್ಚ್ 2013 ನಮಗೆ ಜನವರಿ ಟು ಜೂನ್ ಬರ್ತಾ ಇದೆಯಾ ಅಥವಾ ಜುಲೈ ಟು ಡಿಸೆಂಬರ್ ಬರ್ತಾ ಇದೆಯಾ ನೋಡಿ ಅವನ್ ಪರ್ಚೇಸ್ ಮಾಡ್ತಾ ಇರೋದು ಪ್ರಿಯಾಂಕಾ ವಿಕಾಸ್ ಪರ್ಚೇಸ್ ಮಾಡ್ತಾ ಇರೋದು 31ನೇ ತಾರೀಕು ಮಾರ್ಚ್ ಕರೆಕ್ಟ್ 31st March ಈಸ್ ಪರ್ಚೇಸಿಂಗ್ ಹೌದಾ ಈ 31st March ಎರಡು 6 ಮಂತ್ಸ್ ಬರುತ್ತೆ ಇದು ಎಂಡಿಂಗ್ ಡಿಸೆಂಬರ್ ಅಂದ್ರೆ ಇದು ಓಪನಿಂಗ್ ಆಗಿರುತ್ತೆ ಜನವರಿ ಕರೆಕ್ಟ್ ಜನವರಿ ಟು ಜೂನ್ ಗೆ 6 ತಿಂಗಳು ಜುಲೈ ಟು ಡಿಸೆಂಬರ್ 6 ತಿಂಗಳು ಕರೆಕ್ಟ್ ಈ 31 ಮಾರ್ಚ್ ನಿಮಗೆ ಜನವರಿಯಿಂದ ಜೂನ್ ಬರ್ತಾ ಇದೆ ಜುಲೈಯಿಂದ ಡಿಸೆಂಬರ್ ಬರ್ತಾ ಇದೆಯಾ ಜನವರಿಯಿಂದ ಜೂನ್ ಬರ್ತಾ ಇದೆ ಹಾಗಾದ್ರೆ ವಿಕಾಸ್ ಯಾರ ಹತ್ರ ಪರ್ಚೇಸ್ ಮಾಡಿದನಲ್ವಾ ಆ ಸೆಲ್ಲರ್ ಇದಾನಲ್ವಾ ಆ ಸೆಲ್ಲರ್ ಪಾಪ ಜನವರಿಯಿಂದ ಡಿಸೆಂಬರ್ ಮಾರ್ಚ್ ವರೆಗೂ ಅವನ ಹತ್ರನೇ ಇತ್ತು ಸೆಲ್ಲರ್ ಹತ್ರ ಹೌದಾ ಕರೆಕ್ಟ್ ಸೆಲ್ಲರ್ ಹತ್ರ ಇತ್ತು ವಿಕಾಸ್ ಯಾವಾಗ ಪರ್ಚೇಸ್ ಮಾಡ್ತಾ ಇರೋದು 31ನೇ ತಾರೀಕು ಮಾರ್ಚ್ ಅವನು ಇಲ್ಲಿಂದ ಇಲ್ಲಿಗೆ ಇಟ್ಕೊಂಡ್ರೆ 3 ತಿಂಗಳು ಅವನು ಇಟ್ಕೊಂಡಿರ್ತಕ್ಕಂತ ಇನ್ವೆಸ್ಟ್ಮೆಂಟ್ ನ ಡಿಬೆಂಚರ್ಸ್ ನ ಅವನ ಇಟ್ಕೊಂಡಿರ್ತಕ್ಕಂತ ಪೀರಿಯಡ್ ಎಷ್ಟು 3 ತಿಂಗಳು ಕರೆಕ್ಟ್ ಇನ್ನು 3 ತಿಂಗಳು ಅವನ ಹತ್ರ ಇತ್ತ ಅದು ಇರ್ಲಿಲ್ಲ ಹೌದಾ ಹಾಗಾದ್ರೆ ಈ ಹಿಂದೆ ಇರೋ ಪೀರಿಯಡ್ ಗೆ ಅವನ್ ಬಡ್ಡಿ ಕೊಡ್ಬೇಕಾ ಬೇಡವಾ ಕೊಡ್ಬೇಕು ಅವನ್ ಕೊಡ್ಬೇಕು ಯಾರಿಗೆ ಸೆಲ್ಲರ್ ಗೆ ಬಿಕಾಸ್ ಓಕೆನಾ ಎಕ್ಸ್ ಇಂದ ಪರ್ಚೇಸ್ ಮಾಡ್ತಾ ಇದ್ದಾರೆ ಓಕೆನಾ ಎಕ್ಸ್ ಹತ್ರ ಜನವರಿ 2013 ಅಲ್ಲಿ ಇತ್ತು ಇವನ್ ಹತ್ರಕ್ಕೆ ಬರ್ತಾ ಇರೋದು ಯಾವತ್ತು 31st March 2013 ಬರ್ತಾ ಇದೆ ಹಾಗಾದ್ರೆ ಜನವರಿ ಫೆಬ್ರವರಿ ಮಾರ್ಚ್ 3 ತಿಂಗಳು ಯಾರ ಹತ್ರ ಇತ್ತು ಹಾಗಾದ್ರೆ ಅವ್ರಿಗೆ ಇಂಟ್ರೆಸ್ಟ್ ಕೊಡ್ಬೇಕಾ ಬೇಡುವ ಬಿಕಾಸ್ ಯಾರು ಕೊಡ್ಬೇಕು ಇಂಟ್ರೆಸ್ಟ್ ಅರ್ಥ ಆಗ್ತಾ ಇದೀಮ ಹಾಗಾದ್ರೆ ಇಲ್ಲಿ ಫಸ್ಟ್ ಪಾಯಿಂಟ್ ಸ್ಟೆಪ್ ನಂಬರ್ 1 ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಪ್ರೈಸ್ ಎಂತದಿದು ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಪ್ರೈಸ್ ಕರೆಕ್ಟ್ ಎಸ್ ಆರ್ ನೋ ಅಳಿಸ್ಬಿಡ್ಲಾ ಇದನ್ನ ಅಳಿಸ್ಬಿಡ್ತೀನಿ
ಫಸ್ಟ್ ಪರ್ಚೇಸ್ ಪ್ರೈಸ್ ಅಲ್ಲಿ ಪರ್ಚೇಸ್ ಪ್ರೈಸ್ ಅಲ್ಲಿ ಕಮ್ ಇಂಟ್ರೆಸ್ಟ್ ಎಕ್ಸ್ ಇಂಟ್ರೆಸ್ಟ್ ಕಮ್ ಇಂಟ್ರೆಸ್ಟ್ ಇದೆ ಕರೆಕ್ಟ್ ಅವರು ಪರ್ಚೇಸ್ ಮಾಡ್ತಾ ಇರೋದು ಎಷ್ಟು 20,000 ರೂಪಾಯಿ ಕರೆಕ್ಟ್ ಅವರು 100 ರೂಪಾಯಿಗೆ ಎಷ್ಟು ಪರ್ಚೇಸ್ ಮಾಡ್ತಾ ಇದ್ದಾರೆ 96 ರೂಪಾಯಿ ಪರ್ಚೇಸ್ ಮಾಡ್ತಾರೆ ಇಂಟು 0.96 ಗೆ ಮಾಡ್ತಾ ಇದ್ದಾರೆ ಹೌದಾ 1 ರೂಪಾಯಿ ಕೊಡೋ ಬದಲು 96 ಪೈಸೆ ಕೊಡ್ತಾ ಇದ್ದಾರೆ ಕರೆಕ್ಟ್ ಏನಪ್ಪ ಎಷ್ಟು ಕೊಡ್ತಾ ಇದ್ದನಮ್ಮ 19,200 ಕರೆಕ್ಟ 20,000 ಕೊಡೋ ಬದಲು ಎಷ್ಟು ಕೊಡ್ತಾ ಇದ್ದಾನೆ 19,200 ರೂಪಾಯಿ ಕೊಡ್ತಾ ಇದ್ದಾನೆ ಇದರಲ್ಲಿ ಏನಿದೆ ಅಂತ ಇಂಟ್ರೆಸ್ಟ್ ಸೇರಿಸಿ ಕೊಡ್ತಾ ಇದ್ದಾನೆ ನೋಡಪ್ಪ ಬೇಕಾ ಹೇಳೋ ಇಲ್ಲ ನಾನು ಪರ್ಚೇಸ್ ಮಾಡಲ್ಲ ಅರ್ಥ ಆಗ್ತಿದ್ಯಾ ಈಗ ನಾನೇ ವಿಕಾಸ್ ಪ್ರಿಯಾಂಕಾನೇ ಸೆಲ್ಲರ್ ಎಕ್ಸ್ ಅನ್ಕೋಣ ಪ್ರಿಯಾಂಕಾ ಹತ್ರ ಡಿಬೆಂಚರ್ಸ್ ಇದೆ ಓಕೆನಾ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ ಪ್ರಿಯಾಂಕಾ ಸರ್ ನಾನು 20,000 ರೂಪಾಯಿ ಪರ್ಚೇಸ್ ಮಾಡಿದ್ದೆ ಸರ್ ಪರ್ಚೇಸ್ ಮಾಡಿ ಅದರ ಮೇಲೆ ಬಡ್ಡಿ ಬೇರೆ ಇದೆ ನೀವು 3 ತಿಂಗಳು ಕೊಡಬೇಕು ನಾನು ಹೇಳಿದೆ ಅವೆಲ್ಲ ಆಗಲ್ಲಮ್ಮ ಬಡ್ಡಿನೂ ಸೇರಿಸಿ 96 ರೂಪಾಯಿ ಪರ್ಚೇಸ್ ಮಾಡ್ತೀನಿ ಓಕೆನಾ ರೆಡಿ ಟು ಸೆಲ್ ಅಂತ ಹೇಳಿದೆ ಆ ಹುಡುಗಿ ದುಡ್ಡು ಅರ್ಜೆಂಟ್ ಇತ್ತು ಮಾರ್ಬಿಟ್ರು ಅರ್ಥ ಆಗ್ತಾ ಇದೆಯಾ ಈಗ ಇದರಲ್ಲಿ ಏನು ಸೇರ್ಕೊಂಡಿದೆ ಇಂಟ್ರೆಸ್ಟ್ ಸೇರ್ಕೊಂಡಿದೆ ಅದನ್ನ ಇಂಟ್ರೆಸ್ಟ್ ಅಕ್ರೂಡ್ ಅರ್ನ್ ಆಗಿದೆ ಅಲ್ವಾ ಇಂಟ್ರೆಸ್ಟ್ ಅಕ್ರೂಡ್ ಎಷ್ಟು ತಿಂಗಳು ಇದೆ 3 ಮಂತ್ಸ್ ಇದೆ ಕರೆಕ್ಟ್ ಆಗಾದ್ರೆ 20,000 ರೂಪಾಯಿ ಇಂಟು ಎಷ್ಟು ಪರ್ಸೆಂಟ್ 12% ಅಲ್ವಾ 12% 3 ಮಂತ್ಸ್ ಗೆ ಎಷ್ಟು ಬರುತ್ತೆ ಹೇಳಿ 600 ರೂಪೀಸ್ ಬರುತ್ತೆ ಅಲ್ಲಿಗೆ ಮೈನಸ್ ಮಾಡಿದ್ರೆ ಇನ್ನ ಎಷ್ಟು ಪರ್ಚೇಸ್ ಮಾಡಿರ್ತಾನೆ 18600 ಅಲ್ಲಿಗೆ ಇದನ್ನ ಏನಂತ ಹೇಳ್ತೀವಿ ಪರ್ಚೇಸ್ ಪ್ರೈಸ್ ಅಂತ ಹೇಳಿ ಆಲ್ ಗಾಟ್ ಇಟ್ ಈಸಿ ಇಲ್ವಾ ಇದಕ್ಕೆ ಬೇಕಾದ್ರೆ ನೋಟ್ ಅಂತ ಕೊಟ್ಟು ನೋಟ್ ನಂಬರ್ 1 ಕ್ಯಾಲ್ಕುಲೇಷನ್ ಆಫ್ ಪೀರಿಯಡ್ ಏನ್ ಪೀರಿಯಡ್ ಇಂಟ್ರೆಸ್ಟ್ ಪೀರಿಯಡ್ ಅಂತ ಅನ್ಕೋಣ ಓಕೆನಾ ನೋಡಿ 1st of January 2013 ಟಿಲ್ 31st of March 2013 ಹೌ ಮೆನಿ ಮಂತ್ಸ್ 3 ಮಂತ್ಸ್ ಕರೆಕ್ಟ್ ನೋಟ್ ನಂಬರ್ 2 ಇಂಟ್ರೆಸ್ಟ್ ಅಕ್ರೂಡ್ 20,000 ಇಂಟು 12/100 ಇಂಟು 3/12 ಎಷ್ಟು ಬಂತು 600 ಬಂತು ಓಕೆನಾ ಇದನ್ನ ಸೆಪರೇಟ್ ಆಗಿ ತೋರಿಸಿದ್ರೆ ಅವನು ಏನಂತ ಕೇಳಿದಾನೆ ಕ್ಯಾಲ್ಕುಲೇಟ್ ದ ಟೋಟಲ್ ಪರ್ಚೇಸ್ ಪ್ರೈಸ್ ಅಂತ ಹೇಳ್ತಾನೆ ಟೋಟಲ್ ಪರ್ಚೇಸ್ ಪ್ರೈಸ್ ಎಷ್ಟಾಯ್ತು 18,600 ಫಸ್ಟ್ ಕ್ವಶನ್ ಆನ್ಸರ್ ಬಂತು ಇದರಲ್ಲಿ ರೆವಿನ್ಯೂ ಯಾವುದು ಕ್ಯಾಪಿಟಲ್ ಯಾವುದು ನಾವು ಕ್ಯಾಪಿಟಲ್ ಈಸ್ 18,600 ರೆವಿನ್ಯೂ ಈಸ್ 600 ಕ್ಲಿಯರ್ ಜರ್ನಲ್ ಎಂಟ್ರಿ ಕೇಳಿದ್ರೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಎಷ್ಟು ಪರ್ಚೇಸ್ ಮಾಡ್ತಾ ಇರೋದಮ್ಮ 18,600 ಬೀಯಿಂಗ್ ಇನ್ವೆಸ್ಟ್ಮೆಂಟ್ ಪರ್ಚೇಸ್ ಮೊದಲನೇ ಎಂಟ್ರಿ ಎರಡನೇ ಎಂಟ್ರಿ ಓಕೆನಾ ಇಲ್ಲ ಇಲ್ಲ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ 600 ಅವನು ಕೊಡ್ತಾ ಇರ್ತಾನೆ ಅವನು ಕೊಟ್ರೆ ಅವನಿಗೆ ಎಕ್ಸ್ಪೆನ್ಸಸ್ ತಾನೆ ಪರ್ಚೇಸ್ ಮಾಡಬೇಕಾದ್ರೆ ಅವನಿಗೆ ಎಕ್ಸ್ಪೆನ್ಸಸ್ ಅರ್ಥ ಆಗ್ತಿದ್ಯಾ ಟು ಡಿನ್ ಗೆಟ್ ಇಟ್ ಸಿ ಟೋಟಲಿ ಹೌ ಮಚ್ ಪೇಡ್ ಮಾ 19,200 ಈ ಪೇಯ್ಡ್ 19,200 ಅವನ್ ಜೋಬಿಂದ ಎಷ್ಟು ದುಡ್ಡು ಹೋಗ್ತಾ ಇದೆ 18,600 ಪ್ಲಸ್ 600 ಹೋಗ್ತಾ ಇದೆಯಾ ಹೋಗ್ತಾ ಇದೆಯಾ ಇಲ್ವಾ ಒಂದು ಇನ್ಕಮ್ ಒಂದು ಕ್ಯಾಪಿಟಲ್ ಇನ್ನೊಂದು ರೆವಿನ್ಯೂ ಕ್ಲಿಯರಾ ಎಕ್ಸ್ ಅಲ್ಲ ಮಾಡ್ತಾ ಇರೋದು ನಾವು ವಿಕಾಸ್ ಅಲ್ಲಿ ಮಾಡ್ತಾ ಇರೋದು ಎಕ್ಸ್ ಗೆ ಇನ್ಕಮ್ ಆಗುತ್ತೆ ಎಕ್ಸ್ ಗೆ ಎಂಟ್ರೀಸ್ ಬ್ಯಾಂಕ್ ಅಕೌಂಟ್ ಬಿಟ್ಟು ಇನ್ವೆಸ್ಟ್ಮೆಂಟ್ ಅಕೌಂಟ್ ಇಲ್ಲಿ ಬ್ಯಾಂಕ್ ಅಕೌಂಟ್ ಬಿಟ್ಟು ಕ್ಲಿಯರಾ